Hi everyone, welcome back to my YouTube channel. CET 2022 update ke niye swagata. Fee structure bage maiti kodtene yavruti fee structure iruttanta ee varsha 10% hike na madidare around nimge ishta aguvanta kuda adra bage kuda telisikodtene. Engineering bandittu private college galalli 10% hike na madidare other course galige kuda khasgi college alli mostly hike madidare anusute. Inna ಫೀಸ್ ಬಗ್ಗೆ ನೋಡೋದಾದರೆ ಮೊದಲು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಬರುತ್ತೇನೆ. ನೀವು ಸರ್ಕಾರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗಬೇಕಂದ್ರೆ 2A 2B 3A 3B ಅವರಿಗೆ ಅರೌಂಡು 830 ಫೀಸ್ ಆಗಿರುತ್ತೆ. ಮತ್ತು SST ಅವರಿಗೆ ಅಬೌವ್ 10 ಲ್ಯಾಕ್, 10 ಲಕ್ಷದ ಮೇಲೆ ಇನ್ಕಮ್ ಇದ್ದರೆ, ಮತ್ತು ಕ್ಯಾಟಗರಿ 1 ಅವರಿಗೆ ಅಬೌವ್ 2.5 ಲ್ಯಾಕ್ ಮೇಲೆ ಇನ್ಕಮ್ ಇದ್ದರೆ ಅವ್ರಿಗೂ ಕೂಡ 33,800 ಫಾರ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆಗುತ್ತೆ. ನಂತರ SNK ಕೋಟ ಅಂಡರ್ ನೀವು ಬಂದರೆ 18,220 ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ SST ಅವರಿಗೆ ₹500 ಆಗುತ್ತೆ, ಇನ್ಕಮ್ ಅಪ್ ಟು ರುಪೀಸ್ 2.5 ಲ್ಯಾಕು ಅದ್ರ ಒಳಗಿದ್ದರೆ SST ಅವರಿಗೆ ₹500 ಆಗುತ್ತೆ. ಇನ್ಕಮ್ ಅಪ್ ಟು 10 ಲ್ಯಾಕ್, 10 ಲಕ್ಷದ ಒಳಗಿದ್ದರೆ 5 ಲಕ್ಷದ 2 ಲಕ್ಷ ಮೇಲೆ 10 ಲಕ್ಷ ಒಳಗೆ ಅವರಿಗಿದ್ರೆ 17,220 ಫಾರ್ SST ಆಗುತ್ತೆ. ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ ಇದ್ದರೆ 17,220 ಅಂದ್ಬಿಟ್ಟು ಫೀಸ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಇದು ಈ ವರ್ಷ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾವುದೇ ರೀತಿ ಹೈಕ್ ಮಾಡಿಲ್ಲ, ಓನ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಮಾತ್ರ ಹೈಕ್ ಮಾಡಿದ್ದಾರೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಫೀಸ್ ಕೂಡ ಇದೇ ಜಾಸ್ತಿ ಆಗಿದೆ. ಅದೇ 7 ಕೋರ್ಸಸ್ನ 7 ಕಾಲೇಜ್ಗಳು 7 ಕಾಲೇಜುಗಳಲ್ಲಿ 2A 2B 3A 3B ಅವರಿಗೆ 43,810 ಇದೆ. ನನಗೆ ಗೌರ್ಮೆಂಟ್ ಅವರು ಕ್ಲಾರಿಫೈ ಮಾಡ್ತಾರೆ ಫೀ ಸ್ಟ್ರಕ್ಚರ್ ಬಿಟ್ಟು. ಅರೌಂಡ್ ನಿಮಗೇನಾದರೂ ಇನ್ಕ್ರೀಸ್ ಮಾಡಿದ್ರೆ ಏಡೆಡ್ ಕಾಲೇಜಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಅರೌಂಡ್ 50,000 ಆಗ್ಬೋದು. SNK ಕೂಡ 28,220 SNK ಕೂಡ ಆಗಿರುತ್ತೆ ಏಡೆಡ್ ಕಾಲೇಜುಗಳಲ್ಲಿ. ಅದೇ ರೀತಿ SST ಅವರಿಗೆ 500 ರುಪೀಸ್, ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ದವರಿಗೆ 28,220 ರುಪೀಸ್, ಕ್ಯಾಟಗರಿ 1 ಅವರಿಗೆ 28,220 ರುಪೀಸ್. ಇನ್ ಕೇಸ್ ಅವರು ಈ ವರ್ಷ ಹೈಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಓನ್ಲಿ ಪ್ರೈವೇಟ್ ಕಾಲೇಜ್ಗಳಿಗೆ ಅಂತ ಹೈಕ್ ಹೇಳಿದ್ದಾರೆ, ಅವರು ಕೂಡ ಇನ್ ಕೇಸ್ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳಿಗೆ ಇನ್ನೂ ಕೂಡ ಹೈಕ್ ಮಾಡಿದ್ರೆ ಇನ್ನೂ ಕೂಡ ಫೀಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರೈವೇಟ್ ಕಾಲೇಜ್ಗಳಿಗೆ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ, ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡೋದಾದರೆ 12 ಕಾಲೇಜ್ಗಳಿಗೆ 2A 2B 3A 3B ಅವರಿಗೆ ಅರೌಂಡ್ 83,000 ಬಂದುಬಿಟ್ಟು 1A 1A 2 ಗಳಿಗೆ 90,000 ಇದೆ. ಡಿಮಂಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕೂಡ 90,000 ಇದೆ. 2A 2B 3A 3A ಅವರಿಗೆ ಅರೌಂಡ್ 10% ಹೈಕ್ ಮಾಡಿದ್ದಾರೆ ಅಂದರೆ ಅರೌಂಡ್ 1 ಲ್ಯಾಕ್ ನಿಮಗೆ ಯೂನಿವರ್ಸಿಟಿ ಫೀಸ್ ಬಂದ್ಬಿಟ್ಟು ಆಗುತ್ತೆ. ಯಾರ್ಯಾರು 2A 2B 3A 3B ಇದ್ದೀರಾ ಅವರು ಖಾಸಗಿ ಕಾಲೇಜ್ಗಳಿಗೆ ಅಂದರೆ ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಬೇಕಂದ್ರೆ ಅರೌಂಡ್ 1 ಲ್ಯಾಕ್ ಬಂದುಬಿಟ್ಟು ಫೀಸ್ ಇರಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ SNK ಕೂಡ ಸೇಮು 20,220 ರುಪೀಸ್ ಇರಬೇಕಾಗುತ್ತೆ. ನಂತರ SST ಅವರಿಗೆ ಸೇಮ್ 500 ರುಪೀಸ್ ಇರುತ್ತೆ. ಇನ್ ಕೇಸ್ ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಆದರೂ ಕೂಡ ಡೀಮ್ಡ್ ಯೂನಿವರ್ಸಿಟಿ ಕೂಡ ಆದರೂ ಕೂಡ SST ಅವರಿಗೆ ಓನ್ಲಿ 500 ರುಪೀಸ್ ಇರುತ್ತೆ. ಇನ್ ಕೇಸ್ ಅವ್ರದ್ದು ಇನ್ಕಮ್ ಮೋರ್ ದೆನ್ 10 ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ದರೆ ಅವರಿಗೆ 28,000 ಇರುತ್ತೆ. ಅಲ್ಲಿ 2.5 ಲ್ಯಾಕ್ ಕ್ಕಿಂತ ಮೇಲೆ 10 ಲ್ಯಾಕ್ಕಿಂತ ಒಳಗಿದ್ರೆ SST ಅವರಿಗೆ 28,000 ಆಗುತ್ತೆ. ಮತ್ತು ಕೆಟಗರಿ 1 ಅವರಿಗೆ 68,000 ರಿಂದ 75,000 ಈ ರೇಂಜಿಗೆ ನಿಮಗೆ ಪ್ರೈವೇಟ್ ಕಾಲೇಜ್ಗಳಾಗುತ್ತೆ. ಮತ್ತು 10% ಹೈಕ್ ಮಾಡಿದ್ರೆ ಅವರಿಗೊಂದು ಅರೌಂಡ್ 80,000 to 85,000 ಅರೌಂಡ್ ಕೆಟಗರಿ 1 ಅವರಿಗೆ ಬೀಳುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಂಜಿನಿಯರಿಂಗ್ ಅಲ್ಲಿ SST ಅವರಿಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್, 2.5 ಲ್ಯಾಕ್ಕಿಂತ ಒಳಗೆ ಯಾರು ಇನ್ಕಮ್ ಇದೆ SST ಅವರಿಗೆ, ಅವರಿಗೆ ಓನ್ಲಿ 500 ರುಪೀಸ್ ಆಗುತ್ತೆ, ಅದು ಹೆಲ್ಪ್ಫುಲ್ ಆಗುತ್ತೆ. ಮೋರ್ ದೆನ್ 2.5 ಲೆಸ್ ದೆನ್ 10 ಇದ್ದರೆ ಅವರಿಗೆ ಅರೌಂಡ್ 18,000 ರುಪೀಸ್ ಆಗುತ್ತೆ. ನೋಡ್ಬೋದು 18,000 to 30,000 ರುಪೀಸ್ ಆ ಮೆತ್ತಲ್ಲಿ ಆಗುತ್ತೆ. ಇದು ಕ್ಲಾರಿಫೈ ಸಿಗ್ತದೆ. ಇನ್ನು ಬಿ ಫಾರ್ಮ್ ನೋಡೋದ್ರೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಬಿ ಫಾರ್ಮ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 2A 2B 3A 3B ಅವರಿಗೆ 14,530, SST ಅವರಿಗೆ ಸೇಮ್ 500 ರುಪೀಸ್ ಆಗಿರುತ್ತೆ ಬಿ ಫಾರ್ಮದಲ್ಲಿ. ಅದೇ ರೀತಿ ಮೋರ್ ದೆನ್ 2.5 ಲ್ಯಾಕ್ SST ಅವರಿಗೆ 6,000, ಕೆಟಗರಿ 1 ಅವರಿಗೆ ಕೂಡ 6,000. ಇಲ್ಲಿ ಬಿ ಫಾರ್ಮದಲ್ಲಿ 12 ಕಾಲೇಜ್ಗಳಿಗೆ 2A 2B 3A 3B ಅವರಿಗೆ 26,500, SST ಅವರಿಗೆ 500, ಮೋರ್ ದೆನ್ 2.5 ಲ್ಯಾಕ್ SST ಅವರಿಗೆ 6,000, ಕೆಟಗರಿ 1 ಅವರಿಗೆ 19,970 ಆಗಿರುತ್ತೆ. ಫಾರ್ಮ್ ಡಿ ಫಾರ್ಮ್ 12 ಕಾಲೇಜ್ಗಳಿಗೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಪರ್ ಸೆಮಿಸ್ಟರ್ ಎಷ್ಟಾಗುತ್ತೆ ಅಂದರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 27,050 ರುಪೀಸ್ ಫಾರ್ ಕೆಟಗರಿ 2A 2B 3A 3B, SST ಅವರಿಗೆ ಸೇಮ್ 500 ರುಪೀಸ್. ಅದೇ ರೀತಿ ಮೋರ್ ದೆನ್ 2.5 ಲ್ಯಾಕ್ SST ಅವರಿಗೆ ಕೂಡ ಸೇಮ್ 500 ರುಪೀಸ್. ಮತ್ತು ಕೆಟಗರಿ 1 ಅವರಿಗೆ 27,050 ರುಪೀಸ್. BBSC ಮತ್ತು BFSC ನೋಡೋದಾದರೆ BBSC
57,125 to 8 3 3 3 ಅವರಿಗೆ 27,425 ಬಿಎಫ್ಎಸ್ಸಿ ಫಿಷರಿ ಅಂತ ಡೈರಿ 2 8 3 3 3 ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ 17,000 ಫಾರ್ ಬಿ ವಿ ಎಸ್ ಸಿ ಮತ್ತು ಬಿ ಎಫ್ ಎಸ್ ಸಿಗೆ 11,000 ಆಗಿರುತ್ತೆ. ಅದೇ ರೀತಿ ಇನ್ಕಮ್ ಮೋರ್ ದೆನ್ 2.5 lakh 17,000 ಫಾರ್ ಬಿ ವಿ ಎಸ್ ಸಿ 11,000 ಫಾರ್ ಬಿ ಎಫ್ ಎಸ್ ಸಿ ಆಗಿರುತ್ತೆ. ಕೆಟಗರಿ 1 ಅವರಿಗೆ 23,000 ಫಾರ್ ಬಿ ವಿ ಎಸ್ ಸಿ 50,000 ಫಾರ್ ಬಿ ಎಫ್ ಎಸ್ ಸಿ ಆಗಿರುತ್ತೆ. ಇನ್ಕ್ರೀಸ್ ಗೌರ್ಮೆಂಟ್ ಅವ್ರು ಇನ್ಕ್ರೀಸ್ ಮಾಡಿದ್ರೆ ಅರೌಂಡ್ ನಿಮಗೆ 30 to 35% ಅರೌಂಡ್ ನಿಮಗೆ 10% ಹೈಕ್ ಮಾಡಿದರೆ ನೀವೇ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 10% ಹೈಕ್ ಮಾಡಿದ್ರೆ ನಿಮ್ಮದು ಫೀಸ್ ಎಷ್ಟಾಗುತ್ತೆ ಅಂತ. ನಂತರ ಬಿ ಎನ್ ವೈ ಎಸ್ ನೋಡೋದಾದರೆ ಗೌರ್ಮೆಂಟ್ ಬಂದುಬಿಟ್ಟು 25,500 rupees ಫಾರ್ 2 8 3 3 3 ಎಸ್ ಸಿ ಎಸ್ ಟಿ ಅವರಿಗೆ 500 rupees ಆಗಿರುತ್ತೆ. ಮೋರ್ ದೆನ್ 2.5 lakh ಎಸ್ ಸಿ ಎಸ್ ಟಿ ಅವರಿಗೆ 5,500 rupees ಕೆಟಗರಿ ಅವರಿಗೆ ಕೂಡ 5,500 rupees ಆಗಿರುತ್ತೆ. ಬಿ ಎನ್ ವೈ ಎಸ್ ಅಲ್ಲಿ ಪ್ರೈವೇಟ್ ಕೋಟಾಗಳು ಇರ್ತಾವಲ್ಲ, ಅಲ್ಲಿ ಗೌರ್ಮೆಂಟ್ ಕೋಟಾ ಮತ್ತು ಪ್ರೈವೇಟ್ ಕೋಟಾ ಸೀಟ್ಗಳಂತ ಇರ್ತವೆ. ಅಲ್ಲಿ ಕೂಡ 2 8 3 3 3 ಅವರಿಗೆ ಬಿ ಎನ್ ವೈ ಎಸ್ ಅಲ್ಲಿ ಗೌರ್ಮೆಂಟ್ ಕೋಟಾ ಆಗಿದ್ದರೆ ಪ್ರೈವೇಟ್ ಅನ್ಎಡೆಡ್ ಕಾಲೇಜು ಗೌರ್ಮೆಂಟ್ ಕೋಟಾ 60,500, ಅನ್ಎಡೆಡ್ ಕಾಲೇಜು ಪ್ರೈವೇಟ್ ಕೋಟಾ 1,84,000 2 8 3 3 3 ಅವರಿಗೆ. ಇಲ್ಲಿ ಕೂಡ ಗೌರ್ಮೆಂಟ್ ಕೋಟಾ ಸೀಟು ಓನ್ಲಿ 400 rupees ಫಾರ್ ಎಸ್ ಸಿ ಎಸ್ ಟಿ, 1,84,000 rupees ಟು 1,84,250 ಫಾರ್ ಅನ್ಎಡೆಡ್ ಕಾಲೇಜ್ ಎಸ್ ಸಿ ಎಸ್ ಟಿ ಅವರಿಗೆ ಸೇಮ್ ಇರುತ್ತೆ. ಅದೇ ರೀತಿ ಅನ್ಎಡೆಡಲ್ಲಿ ಮೋರ್ ದೆನ್ 2.5 lakh ಇದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ 5,500 rupees, ಇದು ಕೂಡ ಸೇಮು 1,84,250 ಆಗಿರುತ್ತೆ. ಈ ಕೆಟಗರಿ ಅನ್ನೋರಿಗೆ ಕೂಡ ಸೇಮು 1,84,250, ಗೌರ್ಮೆಂಟ್ ಕೊಟ್ಟದಾದರೆ ಬಿ ಎನ್ ವೈ ಎಸ್ 40,500 rupees ಆಗಿರುತ್ತೆ. ನಂತರ ಬಿ ಎಸ್ ಸಿ ಅನ್ನೋರು ನೋಡಿದ್ರೆ 8,220 2 8 3 3 3 500 ಎಸ್ ಸಿ ಎಸ್ ಟಿ 8,220 ಸೇಮ್ ಕ್ಯಾಟಗರಿಯನ್ನು ಮತ್ತು ಎಸ್ ಸಿ ಎಸ್ ಟಿ ಮೋರ್ ದೆನ್ 2.5 lakh ಇನ್ಕಮ್. ಇಲ್ಲಿ ನೀವು ನೋಡೋದಾದರೆ ಇದಕ್ಕೆ ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಏನಂದರೆ ಇಂಜಿನಿಯರಿಂಗ್ ಬಂದುಬಿಟ್ಟು 7,720 ಯೂನಿವರ್ಸಿಟಿ ಫೀಸು, ಆರ್ಕಿಟೆಕ್ಚರ್ 8,720, ಬಿ ಫಾರ್ ಮೈಸೂರು 800, ಫಾರ್ಮಿಟಿ 4,700, ಬಿ ಎನ್ ವೈ ಎಸ್ ಬಂದುಬಿಟ್ಟು 5,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಇನ್ ಫೀಸ್ ಇನ್ ದ ಅಬೌಟ್ ಟೇಬಲ್, ನಿಮಗೆ ಸಪ್ರೇಟಾಗಿ ಯೂನಿವರ್ಸಿಟಿ ಫೀಸು ಇಷ್ಟು ನೀವು ಕೊಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡೋದಾದರೆ ಇಂಜಿನಿಯರಿಂಗ್ ಬಂದುಬಿಟ್ಟು ಓನ್ಲಿ 7,720 ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ 7,720 ಇಸ್ಕೋತಾರೆ, ಪ್ರೈವೇಟ್ ಕಾಲೇಜುಗಳಲ್ಲಿ ತುಂಬ ಜಾಸ್ತಿಯನ್ನು ಇಸ್ಕೋತಾರೆ. ನೀವು ಅದನ್ನು ಕ್ಲಾರಿಫೈನ ಮಾಡ್ಕೊಳ್ಳಿ. ಮತ್ತು ಟೈಮ್ ಆಫ್ ಅಡ್ಮಿಷನ್, ನೀವು ಅಡ್ಮಿಷನ್ ಆಗಬೇಕಾದ್ರೆ ಅವರು ತಿಳಿಸ್ತಾರೆ ನಿಮಗೆ ಕಾಲೇಜ್ ಫೀಸ್ ಎಷ್ಟಾಗಿರುತ್ತೆ ಅಂತ. ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು ಇಲ್ಲಿ ಹೇಗೆ ಮೆನ್ಷನ್ ಮಾಡಿದ್ದಲ್ಲ ಅದೇ ರೀತಿ ಅಷ್ಟೇ ಇರುತ್ತೆ. ಇನ್ ಕೇಸ್ ನೀವು ಸಿ ಇ ಟಿ ಮೇಲೆ ಹೋದರೆ, ಇನ್ ಕೇಸ್ ನೀವು ಸಿ ಇ ಟಿ ಮೇಲೆ ಹೋಗಿಲ್ಲ ಪ್ರೈವೇಟ್ ಕೋಟ ಹೋದರೆ ಅಂದರೆ ನಿಮಗೆ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಸಿ ಇ ಟಿ ಮೇಲೆ ಹೋದರೆ ಅಂದರೆ ನಿಮಗೆ ಅಬೌಟೇಬಲ್ ಮೆನ್ಷನ್ ಮಾಡಿರ್ತಾರೆ ಫೀಸ್ ಇರುತ್ತೆ. ನಂತರ ಆರ್ಕಿಟೆಕ್ಚರ್ ಫೀಸ್ಗಳಿಗೆ 500 rupees ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ನಂತರ 20,000 ಬಂದುಬಿಟ್ಟು ಫೀಸ್ ಇನ್ಕ್ಲೂಡಿಂಗ್ ಆಗಿದೆ ಎಯ್ಡೆಡ್ ಅನ್ಎಯ್ಡೆಡ್ ಮತ್ತು ಪ್ರೈವೇಟ್ ಡಿಮ್ಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. 10,000 ಬಂದುಬಿಟ್ಟು ಅದರ್ ಫೀಸ್ ಅಂತೇಳಿ ಗೌರ್ಮೆಂಟ್ ಕಾಲೇಜುಗಳಿಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಕಳೆದ ವರ್ಷ ಮಾಡಿರಲಿಲ್ಲ, ಈ ವರ್ಷದಿಂದ ಗೌರ್ಮೆಂಟ್ ಕಾಲೇಜುಗಳಿಗೆ ಕೂಡ ಕಳೆದ ವರ್ಷದಿಂದ ಇನ್ಕ್ರೀಸ್ ಮಾಡಿದ್ದಾರೆ. ಈ ವರ್ಷ ಮತ್ತೆ 10% ಇನ್ಕ್ರೀಸ್ ಮಾಡೋದು ಸರ್ಕಾರಿ ಕಾಲೇಜುಗಳಲ್ಲಿ ಡೌಟ್, ಸರ್ಕಾರಿ ಕಾಲೇಜುಗಳಲ್ಲಿ ಮಾಡಲ್ಲ, ಆಲ್ಮೋಸ್ಟ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಖಾಸಗಿ ಕಾಲೇಜುಗಳಲ್ಲಿ 10% ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 ಅವರಿಗೆ ಹೊರತುಪಡಿಸಿ ಜನರಲ್ ಮೆರಿಟ್ ಮತ್ತು 2 8 3 3 3 ಅವರಿಗೆ ಇದು ಸ್ವಲ್ಪ ಫೀಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ ಫಾರ್ ಪ್ರೈವೇಟ್ ಕಾಲೇಜುಗಳಲ್ಲಿ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಸೇಮು ಎಸ್ ಸಿ ಎಸ್ ಟಿ ಅವರಿಗೆ ಕಡಿಮೆ ಆಗುತ್ತೆ, ಅಲ್ಲೂ ಕೂಡ ಜನರಲ್ ಮೆರಿಟ್ ಮತ್ತು 2 8 3 3 3 ಅವರು ಕೂಡ ಫೀಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.